ಚಾಮರಾಜನಗರ ತಾಲೂಕಿನ ಸಂತೆ ಮರಹಳ್ಳಿ ಹೋಬಳಿಯ ಹಲವಾರು ಗ್ರಾಮಗಳಲ್ಲಿ ಸಂಜೆ ಸುರಿದ ಭಾರಿ ಮಳೆಗೆ ರಸ್ತೆ ಬದಿಯ ಮರಗಳು ನೆಲಕ್ಕೆ ಬಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗಿತ್ತು. ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಅವರು ಮರವನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೆಗ್ಗವಾಡಿಪುರ ಗ್ರಾಮದಲ್ಲಿ ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿದ್ದು ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಗಳ ಗೋಡೆ ಕುಸಿದಿದ್ದು ಹೆಂಚು ಸೀಟುಗಳು ಹಾರಿ ಹೋಗಿದ್ದು ಗ್ರಾಮ ಪಂಚಾಯಿತಿ ಪಿಡಿಒ ಮನೆಗಳಿಗೆ ಭೇಟಿ ನೀಡಿ ನಷ್ಟದ ಪ್ರಮಾಣವನ್ನು ಪಟ್ಟಿ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಇಲಾಖೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಆಗ್ರಹಿಸಿದ್ದಾರೆ. ಅಪಾರ ಪ್ರಮಾಣದಲ್ಲಿ ಬಾಳೆ, ತೆಂಗು, ಮಾವು ಹಾಗೂ ತೇಗದ ಮರಗಳು ನೆಲಕಚ್ಚಿದ್ದು ಸರ್ಕಾರ ಪರಿಹಾರ ನೀಡಿ ರೈತರಿಗೆ ಅನುಕೂಲ ಮಾಡಿಕೊಳ್ಳಿ ಅಂತ ಹೇಳಿ ರಾಜು ಎಂಬುವರು ಮನವಿ ಮಾಡಿದ್ದಾರೆ. ಪುಟ್ಟಸ್ವಾಮಿ, ಹೊನ್ನೂರು, ಟಿವಿ ಕನ್ನಡ, ಎಳೆಂದೂರು. ಬಿದ್ದಂತಹ ಬಿರುಗಾಳಿ ಸಮೇತ ಮಳೆಯಿಂದಾಗಿ ನಮ್ಮ ಗ್ರಾಮದ ಬಹುತೇಕ ಮನೆಗಳು, ಮೇಲ್ಛಾವಣಿಗಳು ಹಾರಿ ಹೋಗಿವೆ ಮತ್ತು ಕೆಲವು ಮರ ಜಮೀನುಗಳಲ್ಲಿ ಮರಗಳು ಕೂಡ ಧರೆಗೊಳ್ಳಿವೆ. ಅದಾಗಿ ಈ ವಿದ್ಯುತ್ ಕಂಬಗಳು ಜೊತೆಗೊಳ್ಳಿವೆ. ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ದೇನಪ್ಪ ಅಂತಂದರೆ ಕೆವಿ ಇಲಾಖೆಯವರು ದಯಮಾಡಿ ಕೂಡಲೇ ತಾವು ಸ್ಪಂದಿಸಿ ಈ ಆಗಿರ್ತಕ್ಕಂಥ ಒಂದು ಏನು ಅನಾಹುತ ಆಗಿದೆ ಇದನ್ನೆಲ್ಲ ಸರಿಪಡಿಸ್ಕೊಡ್ಬೇಕು. ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಗ್ರಾಮಗಳು ಕೂಡ ನಮ್ಮ ಪಿ ಡಿ ಒ ಮಮತಾ ಮೇಡಮ್ನವರು ಮತ್ತು ನಾಗರಾಜ್ ಅವರು ಸೆಕ್ರೆಟರಿ ಅವರು ಹೋಗಿ ಮನೆ ಮನೆ ಭೇಟಿ ಮಾಡಿದ್ದಾರೆ. ಇವತ್ತು ಕೂಡ ನಾನು ಫೋನ್ ಮಾಡಿ ಹೇಳಿದ ತಕ್ಷಣ ನಿನ್ನೆ ಫೋನ್ ಮಾಡಿ ಹೇಳಿ ಮೇಡಮ್ ಈ ಥರ ಆಗಿದೆ ಅಂತ. ಹಾಗಂದ ತಕ್ಷಣ ಇವತ್ತು ಬೆಳಿಗ್ಗೆ ಒಂದು 9 ಗಂಟೆಗೆ ಅವರು ಕಾರ್ಯದರ್ಶಿ ಕರ್ಕೊಂಡು ನಮ್ಮ ಗ್ರಾಮಕ್ಕೆ ಬಂದು ಎಲ್ಲ ಸರ್ವೆ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಹಾನಿಯಾಗಿದೆ ಅಂತ ಮೌಲ್ಯಮಾಪನ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಗ್ರಾಮ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಕೂಡ ಪಂಚಾಯಿತಿ ಸದಸ್ಯನಾಗಿ ನಾನು ಮಾಡಬೇಕಾದಂಥ ಕೆಲಸ ಕಾರ್ಯಗಳನ್ನೇ ಚಾಚು ತಪ್ಪದೆ ಎಲ್ಲರಿಗೂ ನ್ಯಾಯಸಮ್ಮತವಾಗಿ ಅದನ್ನ ಮಾಡಿಸ್ಕೊಡ್ತೀನಿ ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊತಿದ್ದೀನಿ. ಪುನಃ ಹೆಂಗೆ ಮಾಡಿದ್ರೆ ಪುನಃ ಹೆಂಗೆ ತಂಗಿ ಎಲ್ಲ ಅಲ್ಲ ಕಣೋ, ಹೆಂಗೆ ತಂಗಿ ಮಾಡಿದ್ರೆ ಅಥವಾ ಎತ್ತು ಮಾಡಿದ್ರೆ ಎತ್ತು ಮಾಡಿದ್ರೆ ಹೇಗೆ ತಂಗಿದ್ದ ಮನೆ ಎಲ್ಲ ಕೂರಾಗಿ